ಇವತ್ತು ತೈರಿ ಮಾಡೋಣ. ತೈರಿ ಅಂದರೆ ಸಿಹಿ ಅನ್ನ, ಸ್ವೀಟ್ ಅನ್ನ. ಸ್ವೀಟ್ ಅನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕಾಬುಲ್ ಕಡಲೆಯನ್ನು 5-6 ಗಂಟೆ ನೆನೆಸಿಬಿಟ್ಟು ಅದನ್ನು ಬಾಯ್ಲ್ ಮಾಡಿ ಒಂದು ಕಪ್ ತೆಗೆದುಕೊಂಡಿದ್ದೀನಿ. 1 ಕಪ್ಪು ಅಕ್ಕಿ, 1.5 ಕಪ್ಪು 1.5 ಕಪ್ಪು ಬೆಲ್ಲ, 1 ತೆಂಗಿನಕಾಯಿಯನ್ನು ಪೀಸ್ ಪೀಸ್ ಮಾಡಿಕೊಂಡು ಎತ್ಕೊಂಡಿದ್ದೀನಿ, 1/2 ಕಪ್ಪು ಎಣ್ಣೆ, ಯಾಲಕ್ಕಿ ಪುಡಿ, ಕಾಡೆಲಕ್ಕಿ ಅರ್ಧಂಬರ್ಧ ಕುಟ್ಕೊಂಡು ಎತ್ಕೊಂಡಿದ್ದೀನಿ. ಇದು ಮಾಡುವಂತಹ ವಿಧಾನವನ್ನು ನೋಡೋಣ. ನೋಡಿ, ಅಕ್ಕಿ ತೊಳೆದು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. 1 ಕ್ಕೆ 2 ನೀರು ಹಾಕಿ ಅನ್ನ ಮಾಡ್ಕೊಂಡ್ಬಿಡೋಣ. ನೋಡಿ, ಕುಕ್ಕರ್ ಮುಚ್ಚಿಬಿಟ್ಟು 2-3 ವಿಶಲ್ ತಗೊಂಡ್ರೆ ಅನ್ನ ಆಗೋಗುತ್ತೆ. ನೋಡಿ, ಅನ್ನ ಆಗೋಗಿದೆ. ಈಗ ಇದನ್ನ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ. ಅನ್ನ ಒಗ್ಗರಣೆ ಹಾಕಿಟ್ಕೊಳ್ಳೋಣ. ಎಣ್ಣೆ ಹಾಕ್ತಾ ಇದ್ದೀನಿ ಬಾಣಲಿಯಲ್ಲಿ. ಕಾಡೆಲಕ್ಕಿ ಹಾಕ್ತಾ ಇದ್ದೀನಿ, ಯಾಲಕ್ಕಿ ಪುಡಿನೂ ಹಾಕ್ತಾ ಇದ್ದೀನಿ. ಈಗ ಬೆಲ್ಲ ಕರಗಿಸ್ಕೊಂಡಿರೋ ಬೆಲ್ಲನೂ ಸಹ ಈ ಅನ್ನದ್ರಲ್ಲೇ ಸೇರಿಸ್ತಾ ಇದ್ದೀನಿ. ಬೆಲ್ಲದ್ರಲ್ಲಿ ಮಣ್ಣಿರುತ್ತಲ್ವಾ, ಅದರಿಂದ ಬೆಲ್ಲ ಕರಗಿಸಿ ಹಾಕ್ಕೋಬೇಕು. ಕೊಬ್ಬರಿ ಹಾಕ್ತಾ ಇದ್ದೀನಿ. ಕಾಬುಲ್ ಕಡಲೆ ಬೇಯಿಸಿರುವಂತಹ ಕಾಬುಲ್ ಕಡಲೆನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಹೀಗೆ ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ಲ, ಆ ಒಗ್ಗರಣೆನೂ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 1 ವಿಶಲ್ ತಗೊಂಡ್ರೆ ತೈರಿ ರೆಡಿ ಆಗಿಬಿಡುತ್ತೆ. ನೋಡಿ, ತೈರಿ ರೆಡಿ ಆಗೋಗಿದೆ. ಇದನ್ನು ನಾನೀಗ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ತೈರಿ ಸ್ವೀಟನ್ನು ರೆಡಿ.